ಇನ್ನೇ ಸಾಯಂಕಾಲ ನಡೆದಂಥ ಒಂದು ಘಟನೆ ಬಗ್ಗೆ, ಐಷಾರಾಮಿ ಕಾರು ಫಾರೂಕ್ ಅವ್ರದ್ದು ಎರಡು ಕಾರು ಜಪ್ತಿಯಾಗಿದೆ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿ ಬಗ್ಗೆ, ಅದರ ಬಗ್ಗೆ ಒಂದು ತಮ್ಮ ಗಮನ ತಿಳಿಸೋದೇನೆಂದರೆ, ನನ್ನ ಕಾರು ಯಾವ ಅಧಿಕಾರಿಗಳು ಜಪ್ತಿ ಮಾಡಿಲ್ಲ, ಸೂಕ್ತ ದಾಖಲೆಗಳನ್ನು ತನಿಖೆ ಮಾಡಿ ಬಿಟ್ಟಿದ್ದಾರೆ. ಮತ್ತು ಪ್ರಶ್ನೆ ಏನೆಂದರೆ, ಅಲ್ಲಿ ಸಾಯಂಕಾಲ 5 ಗಂಟೆ ಹೊತ್ತಿಗೆ MG ರೋಡ್ ರಸ್ತೆಯಲ್ಲಿ ಬರುವಾಗ ನನ್ನ ಮಗಳು ಡ್ರೈವ್ ಮಾಡ್ತಿರುವಾಗ ಕಾರನ್ನು ಅಧಿಕಾರಿಗಳು ನಿಲ್ಲಿಸಿದರು. ಬಹಳ ಹೊತ್ತು, ಸುಮಾರು ಒಂದು 1.5 ಗಂಟೆ ತನಕ ಗಾಡಿಯನ್ನು ನಿಲ್ಲಿಸಿಟ್ಟಿದ್ದಾರೆ. ಆಮೇಲೆ ನನ್ನ ಮಗಳು ಫೋನ್ ಮಾಡಿ ಈ ಥರ ನಿಲ್ಲಿಸಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಅಂತೇಳಿ ಕೇಳು ಏನು ಅಂತೇಳಿ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇನೆ. ದಾಖಲೆಗಳನ್ನು ಸಿದ್ಧ ಮಾಡಿದ ತಕ್ಷಣ ನಾನು ಅಧಿಕಾರಿಗಳು ಸ್ವಲ್ಪ ಮಾತಾಡಿ ಯಾಕೆ ನಿಲ್ಲಿಸಿದ್ದಾರೆ ಅಂತ ಕೇಳಿ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಅವರು ಫೋನ್ ತೆಗಿಲಿಕ್ಕೂ ತಯಾರಿರಲಿಲ್ಲ, ಅಥವಾ ಅವರ ಹೆಸರು ಅಥವಾ ಯಾವುದನ್ನು ಹೇಳಿಗೆ ಅವರು ತಯಾರಿರಲಿಲ್ಲ. ಸೊ ನಂತರ ಏನಾಯ್ತಂದರೆ, ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಕಾಯಿಸಿ ಮತ್ತೆ ಅದನ್ನು UBCT ಹತ್ರ ತಂದು ನಿಲ್ಲಿಸಿಕ್ಕೆ ಹೇಳಿದ್ರಂತೆ. ಹಾಗೆ ಅವರನ್ನು UBCTಗಾಗಲೇ ಕರ್ಕೊಂಡು ಬಂದರು. UBCTಯಲ್ಲಿ ಸುಮಾರು ಒಂದು 1/2 ಗಂಟೆ 1/4 ಗಂಟೆ ಇದೇ ಥರ ಒಂಥರ ಹೆರಾಸ್ಮೆಂಟು ಮಾಡಿ, ಗಾಡಿ ದಾಖಲಾತಿಗಳು ನೋಡಿ ನೀವು ಅದನ್ನು ಗಾಡಿ ಯಾಕೆ ಬಿಡುಗಡೆ ಮಾಡ್ತಿಲ್ಲ ಕೇಳಿದರೆ ಫೋನ್ನಲ್ಲಿ ಹತ್ರ ಬರಲಿಕ್ಕೂ ಅವರು ಮಾತಾಡ್ತಾ ಇರಲಿಲ್ಲ. ಹೀಗಾಗಿ ನಾನು ನನ್ನ ಮಗಳ ಹತ್ರ ಕೇಳಿದೆ, ಕೇಳು ನೀನು ಯಾಕೆ ಈ ಥರ, ಯಾರು ನಿಮ್ಮ ಅಧಿಕಾರಿಗಳು, ಏನು ವಿಷಯ ಅಂತ ಹೇಳಿ. ಅದಕ್ಕೆ RTO ಅಧಿಕಾರಿಗಳನ್ನು ಹೇಳ್ತಾರೆ, ಡಾಕ್ಯುಮೆಂಟ್ ಎಲ್ಲ ಕೊಟ್ಟಮೇಲೆ ಸ್ವಲ್ಪ ನೋಡಬೇಕು, ನೋಡಿ ಚೆಕ್ ಮಾಡಿ ಅಂತೇಳಿ ಇದನ್ನೆಲ್ಲ ಉದ್ದಕ್ಕೆ ಕೆಲವು ಕಾರ್ಗಳನ್ನು ಸಲಸಲಾಗಿ ನಿಲ್ಲಿಸಿದಾರಂತೆ. MG ರೋಡಲ್ಲಿ ತನಿಖೆ ಮಾಡಿ ಅಲ್ಲಿ 1 ಗಂಟೆ ಕಾಯಿಸಿ ಮತ್ತೆ ಇಲ್ಲಿ ಬಂದು ಕಾಯಿಸಿ ಯಾಕ್ರಿ ಈ ಥರ ಮಾಡ್ತಿರಂತ ಹೇಳಿ ನಾನು ಅಧಿಕಾರಿ ಕೇಳಿಸಿದಾಗ, ಇವತ್ತು ನಮ್ಮ ಆಯುಕ್ತರಿಗೆ ಕೂಡ, ಸಾರಿಗೆ ಆಯುಕ್ತರಿಗೆ ಕೂಡ ಕೇಳಿದೆ, ಯಾಕೆ ಇದು ನಿಮ್ಮ ಅಧಿಕಾರಿಗಳು ಈ ಥರ ಮಾಡಿದ್ದಾರೆ ಅಂಥೇಳಿ ದಾಖಲಾತಿಗಳನ್ನು ಕೊಟ್ಟು, ಇದು ನಂದು ಫೆರಾರಿ ಕಾರ್, ಅದು ಫೋಟೋಫಿನ ನನ್ನ ಹೆಸರಲ್ಲಿ ಇರೋದು, ಆಮೇಲೆ ಅದು ಸೆಕೆಂಡ್ ಹ್ಯಾಂಡ್ ಕಾರ್ ಏನಲ್ಲ, ಅದು ಹೊಸದಾಗಿ ಕಂಪನಿಯಿಂದ ಖರೀದಿ ಅಂತ ಕಾರು, ಆಮೇಲೆ ಸೂಕ್ತ ದಾಖಲೆ ಅದಕ್ಕೆ ಅಪ್ ಟು ಡೇಟ್ ಇನ್ಶೂರೆನ್ಸು ಎಲ್ಲ ಮಾಡಿದಂಥ ಕಾರು, ಅದರಲ್ಲಿ ಇಷ್ಟು ಕೊಟ್ಟು ಮತ್ತು ಸ್ವಲ್ಪ ಡಿಲೇ ಮಾಡಿ ಮತ್ತೆ ಅದನ್ನು ಆಗಲೇ ಲೀಸ್ ಮಾಡಿ ಬಂದಾರೆ, ಮಕ್ಕಳು ಮನೆಗೆ ಬಂದಾರೆ. ಆದರೆ ತಮ್ಮ ಮಾಧ್ಯಮದಲ್ಲಿ ತಪ್ಪು ಮಾಹಿತಿ ಬರ್ತಾಯಿತ್ತು, ಫಾರೂಕ್ ಅವ್ರದ್ದು 2 ಕಾರು ಜಪ್ತಿ, ಮತ್ತು ವಿಮೆ ಕಟ್ಟಿಲ್ಲ ಹಾಗೆ ಹೀಗೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಬರ್ತಾಯಿತ್ತು. ಅದರ ಬಗ್ಗೆ ನಾನು ಸಿಂಪಲ್ಲಿ ನನ್ನ ಕಾರು ಜಪ್ತಿ ಆಗಿಲ್ಲ, ನಾನು ಸೂಕ್ತ ದಾಖಲೆ ಕೊಟ್ಬಿಡ್ತೇನೆ. ಇದು ಸುಮ್ಮನೆ ಅಂತ ಈ ಒಂದು ಸುದ್ದಿ ಸುಳ್ಳುಗಳನ್ನು ಇದ್ರ ಬಗ್ಗೆ ಸ್ವಲ್ಪ ಗಮನಿಸಿದ ಬಗ್ಗೆ ನಾನು ಅದು ಸರಿಯಲ್ಲ ಅಂತ ಹೇಳಿ ತಮಗೆ ತಿಳಿಪಡಿಸ್ತೇನೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.